ಎಂದು ರಾಯಚೂರು ನಗರಸಭೆ ಸರಬರಾಜು ಮಾಡಿದ ನೀರನ್ನು ಕುಡಿದು ಮಹಿಳೆ ಮೃತಪಟ್ಟಿದ್ದಾರೆ. ಅಸ್ವಸ್ಥಗೊಂಡ 60ಕ್ಕೂ ಹೆಚ್ಚು ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನಿರ್ಜಲೀಕರಣದಿಂದ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗ್ತಾ ಇದ್ದಾರೆ ಜನ. ಕಲುಷಿತ ನೀರು ಸೇವನೆ ಮಾಡಿದ ಪರಿಣಾಮ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಈ ವೇಳೆ ಓರ್ವ ಮಹಿಳೆ ಮೃತಪಟ್ಟಿದ್ರೆ 60ಕ್ಕೂ ಹೆಚ್ಚು ಜನ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದು ತತ್ಕ್ಷಣವೇ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಇನ್ನು ಮೃತಪಟ್ಟ ಮಹಿಳೆಯನ್ನು ರಾಯಚೂರಿನ ಇಂದಿರಾನಗರದ ಮಲ್ಲಮ್ಮ ಅಂತ ಗುರುತಿಸಲಾಗಿದೆ. ಶುದ್ಧೀಕರಣ ಮಾಡದೆ ಇರುವಂತಹ ಕುಡಿಯುವ ನೀರು ಸರಬರಾಜು ಅಂದ್ರೆ ಶುದ್ಧೀಕರಣ ಮಾಡದೆ ಕುಡಿಯುವ ನೀರು ಸರಬರಾಜು ಮಾಡಿರುವಂತಹ ಒಂದು ಆರೋಪ ಕೇಳಬಂದಿದೆ. ಸೊ ಹಾಗಾಗಿಯೇ ಓರ್ವ ಮಹಿಳೆ ಮೃತಪಟ್ಟು 60ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಲಿಕ್ಕೆ ಇದುವೇ ಕಾರಣ ಆಗಿದೆ. ಕಲುಷಿತ ನೀರು ಕುಡಿದ ಪರಿಣಾಮ ನಿರ್ಜಲೀಕರಣದಿಂದಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗುವಂತೆ ಆಗಿರುವಂತದ್ದು, ಅದು ಶುದ್ಧೀಕರಣ ಮಾಡದೆ ಕುಡಿಯುವ ನೀರು ಸರಬರಾಜು ಮಾಡಿರುವಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಪುಟ್ಟ ಪುಟ್ಟ ಕಂದಮ್ಮಗಳು ಕೂಡ ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಾಗಿದೆ. ಕಲುಷಿತ ನೀರು ಕುಡಿದ ಪರಿಣಾಮ ಆಗಿರುವಂತಹ ಒಂದು ಘಟನೆ ಇದು. ಓರ್ವ ಮಹಿಳೆ ಮೃತಪಟ್ಟಿದ್ರೆ ಈ ಸಂದರ್ಭ 60ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅತಿಸಾರ ಇದೆ, ಅದು ಲೋಕಲ್ ಮಟ್ಟದಲ್ಲಿ ಏನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ತುಂಬ ಜನ. ಆ ಸ್ಪಂದಿಸದೆ ಇಲ್ಲಿಗೆ ಬರ್ತಾರೆ. ನಾವು ಇಲ್ಲಿಗೆ ಬಂದಾಗೂ ನಮಗೆ ಒಂದು ಒಂದು ಡಿಹೈಡ್ರೇಷನ್ ಏನಿದೆ ಅವರಲ್ಲಿ ತುಂಬ ಕಾಣ್ತಾ ಇದೆ. ಬಟ್ ಅದ್ರ ಜೊತೆಗೆ ಏನು ನಾವು ಬಿ ಪಿ ಏನು ಕಡಿಮೆ ಆಗಬೇಕು, ಅವ್ರಿಗೆ ಬಿ ಪಿ ಕಡಿಮೆ ಆಗಿ ಯೂಶ್ವಲಿ ಕಿಡ್ನಿ ತೊಂದರೆಗಳಾಗ್ತವೆ. ಆದರೆ ಇದರಲ್ಲಿ ಏನಾಗ್ತದೆ, ಇವ್ರ ಬಿ ಪಿ ಮೇಂಟೈನ್ ಆಗ್ತಾ ಇದೆ, ಅವ್ರ ಬಿ ಪಿ ಏನು ರಕ್ತ ಒತ್ತಡ ಏನು ಕುಸಿತಾ ಇಲ್ಲ ಅವ್ರದ್ದು. ಅದಲ್ಲದೇ ಮೋಸ್ಟ್ಲಿ ಇವ್ರಿಗೆ ಏನಂತಾರೆ ಗ್ರಾಮ್ ಸೆಪ್ಸಿಸ್ ಅನ್ನ ಅಂತ ಹೇಳ್ತೀವಿ, ಗ್ರಾಮ್ ನೆಗೆಟಿವ್ ಸೆಪ್ಸಿಸ್. ಎಲ್ಲರದ್ದು ನೋಡಿದರೆ ರಕ್ತದಲ್ಲಿ ಒಂದು ಸೆಪ್ಸಿಸ್ ಫೀಚರ್ಸ್ ಥರ ಕಾಣ್ತಾ ಇದೆ, ಅದರಿಂದ ಕಿಡ್ನಿ ಬೇಗ ಎಫೆಕ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದು ಡಯಾಲಿಸಿಸ್ ಈಗ ಒಬ್ಬರು ಶಿಫ್ಟ್ ಆಗಿದ್ದಾರೆ ಇವತ್ತು ಬೆಳಿಗ್ಗೆ. ಇನ್ನೂ ಸುಮಾರು ಜನಕ್ಕೆ ಒಂದು ನೆಫ್ರಾಲಜಿಸ್ಟ್ ಒಪಿನಿಯನ್ ನಾವು ಕೇಳಿದ್ದೀವಿ, ಬಟ್ ಆದರೆ ತುಂಬ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಸ್ವಲ್ಪ ನೀರು ಬರ್ತಾವೆ ಸರ್, ಎಲ್ಲ ಕಸರು ಕಸರು ಬರ್ತಾವೆ ಸರ್, ನೀರೆಲ್ಲ ಒಣ ಬರ್ತಾವೆ. ಅವು ನಮ್ಮ ಹುಡುಗಿಗೆ ಒಂದೇ ಸಲ ಸರ್ ಅದು ವಾಂತಿಗೆ ಆಯಿತು ಒಂದೇ ಸಲ ನೈಟಲ್ಲೇ. ಬೆಳಿಗ್ಗೆ ತಕ್ಷಣ ಇಲ್ಲಿ ದವಾಖಾನೆಗೆ ಅಡ್ಮಿಟ್ ಮಾಡಿ ಸರ್. ಹಿಂಗೆ ನಮ್ಮ ನಾಲ್ಕೈದು ಜನ ಹುಡುಗರು ನಮ್ಮ ಏರಿಯಾದಲ್ಲಿ ಹಿಂಗೆ ಆಗ್ಯಾರ ಸರ್. ಯಾವ ಏರಿಯಾದವ್ರು? ಇಂದ್ರನಗರ್ ಸರ್. ಇಲ್ಲ ಸರ್ ನಾರ್ಮಲ್ ಇಲ್ಲ ಬೋರ್ವೆಲ್ ಇಲ್ಲ ಸರ್, ಇದು ಮಾಮೂಲು ಕಾರ್ಪೊರೇಷನ್ ನೀರು ಬರ್ತದೆ. ಇಲ್ಲ ಮಾಮೂಲು ಒಂದೊಂದು ಬರ್ತದೆ ಸರ್ ನೀರು. ಹಾಂ ಸ್ವಲ್ಪ ಕಲರ್ ಇರ್ತದೆ ಸರ್, ಹಸಿರು ಕಲರ್. ಈಗ 4 ದಿವಸ ಸರ್ ಇವತ್ತಿಗೆ. ಡಾಕ್ಟ್ರ್ ಏನಿಲ್ಲ, ನಾರ್ಮಲ್ ಐತೆ. 4-5 ದಿವಸ ನೋಡ್ರಿ ಅವ್ರಿಗೆ. ಏನಿಲ್ಲ ಸರ್, ಆಟೋಮೆಟಿಕ್ ಅವ್ನು ವಾಂತಿಗೆ ಬೇದಿಗೆ ಆಯ್ತು. ಅದೇ ಇಮಿಡಿಯೇಟ್ಲಿ ಸರ್, 4-5 ದಿವಸ ಮುಂಚೆ ಒಂದೇ ದಿವಸ ಅಲ್ಲಿ ಆಗ್ಬಿಟ್ಟು ಕೆಳಗೆ ಮ್ಯಾಗ ಆಗ್ಬಿಟ್ಟ ಸರ್. ಒಂದು ದಿವಸ ನೀರು ಬರ್ತಾವೆ ಸರ್, ಎಲ್ಲ ಕಸರು ಕಸರು ಬರ್ತಾವೆ ಸರ್, ನೀರೆಲ್ಲ ಒಣ ಬರ್ತಾವೆ. ಅವು ನಮ್ಮ ಹುಡುಗಿಗೆ ಒಂದೇ ಸಲ ಸರ್ ಅದು ವಾಂತಿಗೆ ಆಯಿತು ಒಂದೇ ಸಲ ನೈಟಲ್ಲೇ. ಬೆಳಿಗ್ಗೆ ತಕ್ಷಣ ಇಲ್ಲಿ ದವಾಖಾನೆಗೆ ಅಡ್ಮಿಟ್ ಮಾಡಿ ಸರ್. ಹಿಂಗೆ ನಮ್ಮ 4-5 ಜನ ಹುಡುಗರು ನಮ್ಮ ಏರಿಯಾದಲ್ಲಿ ಹಿಂಗೆ.